ನಮಸ್ಕಾರ ವೀಕ್ಷಕರೇ, ದಿನಕ್ಕೊಂದು ಕತೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲಾಂಛನ. ಹಿಂದಿನ ಸಂಚಿಕೆಯಲ್ಲಿ ನಾನು ನಿಮಗೆ ಕಥೆಯನ್ನು ಹೇಳಿದ್ದೆ, ಯುಧಿಷ್ಠಿರನು ಸ್ವರ್ಗದಲ್ಲಿ ಇರ್ತಾನೆ, ಹಾಗೆ ಯುಧಿಷ್ಠಿರನಿಗೆ ತನ್ನ ಸಹೋದರರನ್ನು ನೋಡಬೇಕು, ಹಾಗೆ ದ್ರೌಪದಿಯನ್ನು ನೋಡಬೇಕು, ತನ್ನ ಮಗನಾದ ಮನ್ಯುವನ್ನು ನೋಡಬೇಕು ಅಂತ ಅನ್ಸುತ್ತೆ. ಹಾಗಾಗಿ ಯುಧಿಷ್ಠಿರನು ಇಂದ್ರನ ಜೊತೆ ಕೇಳ್ತಾನೆ, ಎಲ್ಲಿ ಇವರೆಲ್ಲ, ಇವರಿರುವಂಥ ಜಾಗಕ್ಕೆ ನನ್ನನ್ನು ಕರ್ಕೊಂಡು ಹೋಗು, ನನಗೆ ಅವರು ಇಲ್ಲದೇ ಇರುವಂಥ ಜಾಗ ಸ್ವರ್ಗ ಅಂತ ಅನ್ನಿಸ್ತಾ ಇಲ್ಲ, ಅದು ನರಕಕ್ಕೆ ಸಮಾನ ಅಂತ ಹೇಳ್ತಾನೆ. ಹಾಗಾಗಿ ಇಂದ್ರನು ಸರಿ ಅಂತ ಹೇಳಿ ತನ್ನ ದೂತನನ್ನು ಕಳುಹಿಸಿಕೊಡ್ತಾನೆ. ಅವನು ಯುಧಿಷ್ಠಿರನನ್ನು ಕರ್ಕೊಂಡು ಹೋಗ್ತಾನೆ. ಹೀಗೆ ಹೋಗ್ತಾ ಹೋಗ್ತಾ ದಾರಿಯಲ್ಲಿರುವಂಥ ಪ್ರಕಾಶಮಾನವು ಏನಾಗುತ್ತೆ ಅಂದರೆ ಪ್ರಕಾಶ ಕಡಿಮೆ ಆಗೋಗುತ್ತೆ ಅಂತ ಹೇಳ್ಬೋದು. ಬೆಳಕಿರೋದೇ ಇಲ್ಲ, ಕತ್ತಲಾಗಿರುವಂಥ ಪ್ರದೇಶ ಬರುತ್ತೆ. ಎಲ್ಲಿ ಹೋದರೂ ಶವಗಳೇ ಕಾಣಿಸುತ್ತೆ, ಕೊಳೆತ ವಾಸನೆ ಅಂತ ಹೇಳ್ಬೋದು. ಇದನ್ನು ನೋಡಿ ಯುಧಿಷ್ಠಿರನಿಗೆ ತುಂಬಾ ಆಶ್ಚರ್ಯ ಆಗುತ್ತೆ. ಯುಧಿಷ್ಠಿರನು ಅವನು ದೂತನ ಬಳಿ ಕೇಳ್ತಾನೆ, ಏನಿದು ಇಲ್ಲಿ ಈ ರೀತಿಯಾಗಿದೆಯಲ್ಲ, ಅಲ್ಲಿ ಅಷ್ಟೊಂದು ಪಾಪಗಳನ್ನು ಮಾಡಿರುವಂಥ ದುರ್ಯೋಧನನೇ ಅಲ್ಲಿಗೆ ಬಂದಿದ್ದಾನೆ, ಆದರೆ ನನ್ನ ಸಹೋದರರು ಏನೂ ಮಾಡೇ ಇಲ್ಲ, ಅವರನ್ನೆಲ್ಲ ಯಾಕೆ ಇಂಥ ಪ್ರದೇಶದಲ್ಲಿಟ್ಟಿದ್ದೆ, ನಾವೆಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಕೇಳ್ತಾನೆ. ಆಗ ದೂತ ಹೇಳ್ತಾನೆ, ನಾವು ಹೋಗಬೇಕಾಗಿರುವಂಥ ಪ್ರದೇಶಕ್ಕೆ ಹೋಗ್ತಾ ಇದ್ದೀವಿ ಅಂತ. ಹೀಗೆ ಯುಧಿಷ್ಠಿರ ಹೋಗ್ತಾ ಇರಬೇಕಾದ್ರೆ ಅವನಿಗೆ ಜೋರಾದ ದುರ್ವಾಸನೆಗಳು ಬರುತ್ತೆ, ಶವಗಳನ್ನು ನೋಡೋಕ್ಕೆ ಆಗ್ತಾ ಇರೋದಿಲ್ಲ. ಇನ್ನೇನು ಅಲ್ಲಿಂದ ಹೋಗಬೇಕು ಅನ್ನೋ ಅಷ್ಟರಲ್ಲಿ ಜೋರಾದ ಧ್ವನಿಗಳು ಕೇಳುತ್ತೆ, ಯುಧಿಷ್ಠಿರ ನಮ್ಮನ್ನು ಬಿಟ್ಟು ಹೋಗಬೇಡ, ನೀನು ಬಂದಿದ್ದು ಒಳ್ಳೆಯದಾಯಿತು ಅಂತ. ಯಾರು ಅಂತ ನೋಡಿದಾಗ ಅಲ್ಲಿ ತನ್ನ ಸಹೋದರರಿರ್ತಾರೆ ಅಂತ ಹೇಳ್ಬೋದು, ಹಾಗೆ ಅಲ್ಲಿ ಕರ್ಣ ಕೂಡ ಇರ್ತಾನೆ. ಆಗ ಯುಧಿಷ್ಠಿರನಿಗೆ ತುಂಬಾ ಆಶ್ಚರ್ಯ ಆಗುತ್ತೆ. ಅಷ್ಟೊತ್ತಿಗಾಗಬೇಕಾದ್ರೆ ಅಲ್ಲಿಗೆ ಇಂದ್ರ ಹಾಗೆ ಧರ್ಮರಾಜನು ಬರ್ತಾನೆ, ಯಮಧರ್ಮರಾಜ ಅಂತ ಹೇಳ್ಬೋದು. ಆಗ ಇಂದ್ರ ಹೇಳ್ತಾನೆ, ನೋಡುತ್ತೀಯಲ್ಲ ನಿನ್ನ ಸಹೋದರರನ್ನು ಅಂತ. ಆಗ ಯುಧಿಷ್ಠಿರ ಇಂದ್ರನಿಗೆ ಪ್ರಶ್ನೆ ಮಾಡ್ತಾನೆ, ಏನಿದು ನನಗೇನು ಅರ್ಥ ಆಗ್ತಾ ಇಲ್ಲ ಅಂತ. ಆಗ ಇಂದ್ರ ಒಂದು ಉತ್ತರವನ್ನು ನೀಡ್ತಾನೆ, ಏನು ಅಂದರೆ, ಮನುಷ್ಯರಾದವರು ಯಾರು ಪಾಪಗಳನ್ನು ಜಾಸ್ತಿ ಮಾಡಿರ್ತಾರೋ ಪುಣ್ಯಗಿಂತ ಅವರು ಮೊದಲು ಸ್ವರ್ಗಕ್ಕೆ ಹೋಗ್ತಾರೆ, ಕೆಲವು ಸಮಯಗಳ ಕಾಲ ಸ್ವರ್ಗದಲ್ಲಿ ಇರ್ತಾರೆ, ನಂತರ ಅವರು ನರಕಕ್ಕೆ ಹೋಗ್ತಾರೆ. ಆದರೆ ಯಾರ ಪುಣ್ಯವು ಪಾಪಕ್ಕಿಂತ ಜಾಸ್ತಿ ಆಗಿರುತ್ತೋ ಅವರು ಮೊದಲು ನರಕಕ್ಕೆ ಹೋಗಿ ಕೆಲವು ದಿನಗಳ ಕಾಲ ನರಕದಲ್ಲಿರುವಂತಹ ಜೀವನವನ್ನು ನಡೆಸಿ ನಂತರ ಸ್ವರ್ಗಕ್ಕೆ ಬಂದು ಅಲ್ಲೇ ನೆಲೆಯಾಗಿ ನಿಲ್ತಾರೆ ಅಂತ. ಹಾಗಾಗಿ ನಿನ್ನ ಸಹೋದರರು ಕೆಲವು ತಪ್ಪುಗಳನ್ನು ಮಾಡಿದ್ದಕ್ಕಾಗಿ ಅವರು ನರಕಕ್ಕೆ ಬಂದಿದ್ದಾರೆ, ಇನ್ನು ಕೆಲವು ಸಂದರ್ಭದಲ್ಲಿ ಕೆಲವು ನಿಮಿಷಗಳ ನಂತರ ಅವರು ಸ್ವರ್ಗಕ್ಕೆ ಹೋಗ್ತಾರೆ. ಹಾಗೆ ನೀನು ಯಾಕೆ ಇಲ್ಲಿಗೆ ಬಂದಿದೆಯಾ ಅಂದರೆ, ನೀನು ದ್ರೋಣನನ್ನು ಸಾಯಿಸ್ಲಿಕ್ಕೋಸ್ಕರ ಹೇಳಿರುವ ಒಂದು ಚಿಕ್ಕ ಸುಳ್ಳಿನಿಂದಾಗಿ ನಿನಗೆ ನರಕದಲ್ಲಿರುವಂತಹ ಯಾತನೆ ಅದು ಹೇಗಿದೆ ಅನ್ನುವಂಥದ್ದನ್ನು ನಿನಗೆ ತೋರಿಸ್ಬೇಕಾಗಿತ್ತು. ಇದೇ ಜಗದ ನಿಯಮ, ಹಾಗೆ ಇದೇ ಕಾಲದ ನಿಯಮ ಅಂತ ಕೂಡ ಹೇಳ್ತಾನೆ. ಆಗ ಯಮಧರ್ಮರಾಜನು ಬಂದು ಹೇಳ್ತಾನೆ, ನನ್ನ ಮೂರೂ ಪರೀಕ್ಷೆಗಳಲ್ಲಿ ನೀನು ಗೆದ್ದಿರುವೆ, ಇನ್ಮೇಲಿಂದ ನೀನು ಸ್ವರ್ಗದಲ್ಲೇ ಇರಬೇಕು, ಸ್ವರ್ಗದಲ್ಲಿ ಇರುವಕ್ಕೆ ಎಲ್ಲ ಅರ್ಹತೆಗಳು ನಿನ್ನಲ್ಲಿ ಇದೆ ಅಂತ ಹೇಳ್ತಾರೆ. ಹೀಗೆ ಇಂದ್ರನು ಅಲ್ಲಿಗೆ ಬಂದಿರೋದ್ರಿಂದ ಆ ಜಾಗವು ಎಲ್ಲ ಪ್ರಕಾಶಮಾನವಾಗಿ ಹೋಗ್ಬಿಡತ್ತೆ. ಅದೇ ರೀತಿಯಾಗಿ ಅಲ್ಲಿರುವಂತಹ ಯುಧಿಷ್ಠಿರನ ಸಹೋದರರಿಗೆಲ್ಲರಿಗೂ ಮುಕ್ತಿ ಆಗಿಬಿಡತ್ತೆ. ಹಾಗಾಗಿ ಯುಧಿಷ್ಠಿರನನ್ನು ಇಂದ್ರನು ಪುನಃ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಾನೆ. ಈ ಇಂದ್ರನು ಸ್ವರ್ಗಕ್ಕೆ ಕರ್ಕೊಂಡು ಹೋದ ನಂತರ ಯುಧಿಷ್ಠಿರನು ಅಲ್ಲೆಲ್ಲರನ್ನ ನೋಡ್ತಾನೆ. ಹಾಗೆ ಗಂಗಾ ನದಿಯಲ್ಲಿ ಹೋಗಿ ಸ್ನಾನವನ್ನು ಮಾಡಿ ಶುಭ್ರವಾದ ಬಟ್ಟೆಯನ್ನು ಧರಿಸಿ ಆ ಸಭೆಗೆ ಬರ್ತಾನೆ. ದುರ್ಯೋಧನನು ತನ್ನ ಮಾಡಿರುವಂಥ ಪಾಪಗಳಿಗಾಗಿ ನರಕ ಯಾತನೆಯನ್ನು ಅನುಭವಿಸಿ ಅವನು ಅದನ್ನು ಮುಗಿಸಿ ಅವನು ಸ್ವರ್ಗಕ್ಕೆ ಬರ್ತಾನೆ. ಹೀಗೆ ಯುಧಿಷ್ಠಿರನು ಸ್ವರ್ಗದಲ್ಲಿ ಬಂದು ನೋಡಿದಾಗ ಎಲ್ಲರೂ ಅವನ ಬಂಧು ಮಿತ್ರರು ಅಲ್ಲಿ ಇರ್ತಾರೆ. ಅರ್ಜುನ, ಭೀಮ, ನಕುಲ, ಸಹದೇವ, ಅಭಿಮನ್ಯು, ಕರ್ಣ, ಹಾಗೆ ದ್ರೋಣಾಚಾರ್ಯರು, ಭೀಷ್ಮರು, ದುರ್ಯೋಧನ ಎಲ್ಲರೂ ಆ ಸಭೆಯಲ್ಲಿ ಕೂತಿರ್ತಾರೆ. ಇದನ್ನು ನೋಡಿ ಯುಧಿಷ್ಠಿರನಿಗೆ ತುಂಬಾ ಸಂತೋಷವಾಗುತ್ತೆ. ಇತ್ತ ಕಡೆ ಹಾಗೆ ಯುಧಿಷ್ಠಿರ, ಅರ್ಜುನ, ಕೃಷ್ಣ ಎಲ್ಲರೂ ಅಲ್ಲಿ ಜೊತೆಯಾಗಿ ಇರ್ತಾರೆ ಅಂತ ಹೇಳ್ಬೋದು. ಹಾಗಾಗಿ ನಾವು ಈ ಮಹಾಭಾರತ ಕಥೆಯಿಂದ ಏನು ತಿಳಿಬೋದು ಅಂದರೆ, ಧರ್ಮ ಎಲ್ಲಿ ಇರುತ್ತೋ ಅಲ್ಲಿಗೆ ಖಂಡಿತವಾಗಿ ಜಯ ಸಿಕ್ಕೇ ಸಿಗತ್ತೆ ಅಂತ. ಹಾಗಾಗಿ ನಾವೆಲ್ಲರೂ ಧರ್ಮದ ಪರವಾಗಿ ಹೋರಾಟ ಮಾಡಬೇಕು, ಪಾಪಗಳನ್ನು ಮಾಡದೆ ಪುಣ್ಯವನ್ನು ಮಾಡಬೇಕು ಅನ್ನೋದೇ ಈ ಕಥೆಯ ಒಂದು ಮೂಲ ನಿಯಮ ಅಂತಲೇ ಹೇಳ್ಬೋದು, ಅಥವಾ ನೀತಿ ಅಂತಲೇ ಹೇಳ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ, ಹಾಗೆ ನಯಾ ಟಿವಿಗೆ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿಗೆ ಮಹಾಭಾರತದ ಕಥೆಯು ಮುಗಿಯುತ್ತೆ ವೀಕ್ಷಕರೇ. ನಯಾ ಟಿವಿಯ ವೀಕ್ಷಕರಿಗೆಲ್ಲರಿಗೂ ನನ್ನ ಕಡೆಯಿಂದ ನಮಸ್ಕಾರ.